ಹಾಯ್ ಹಲೋ ಫ್ರೆಂಡ್ಸ್, ಮಂಜುನಾಥ ಟೆಕ್ನಿಷಿಯನ್ ಚಾನಲ್ಗೆ ಸ್ವಾಗತ. ನನ್ನ ಎಲ್ಲ ವೀಕ್ಷಕರಿಗೂ ಇವತ್ತು ನಮ್ಮ ಒಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ನನ್ನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಇವತ್ತು ನಾನು 1 HP ಒಂದು ವಿಗಾರ್ಡ್ ಮೋಟರ್ನ ಈ ಒಂದು ವಿಡಿಯೋದಲ್ಲಿ ಸರ್ವಿಸಿಂಗ್ ಹಾಗೂ ರಿಪೇರಿಯನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ನಾನು ಈ ಕ್ಲಿಯರ್ ಆಗಿ ಒಂದು ಮೋಟರ್ನ ರಿಪೇರಿ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದರಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ ಏನಪ್ಪ ಅಂತಂತಂದರೆ, ಸೊ ಫ್ರೆಂಡ್ಸ್, ಈ ಒಂದು ಮೋಟರ್ ಒಳಗಡೆ ಏನಪ್ಪ ಅಂತಂದರೆ ನೀರು ಕರೆಕ್ಟಾಗಿ ಪಂಪ್ ಮಾಡೋದಿಲ್ಲ. ಒಳಗಡೆ ಏರ್ ಕಟ್ ಆಫ್ ಆಗುತ್ತೆ, ಏರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್, ನೀರು ಕ್ಲಿಯರ್ ಆಗಿ ಬರೋದಿಲ್ಲ. ಸೊ ಅದೊಂದು. ಮತ್ತೆ ಈ ಒಂದು ಮೋಟರ್ ಆನ್ ಮಾಡಿದ ತಕ್ಷಣ ಫುಲ್ ಕರ್ಕರ್ ಅಂತ ಸೌಂಡ್ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಈಗ ಹೇಳಿದಾಗೆ ನಿಮಗೆ ಈ ಒಂದು ಮೋಟರಲ್ಲಿ ಕರ್ಕರ್ ಅಂತ ಶಬ್ದ ಬರುತ್ತೆ ಅಂತ ಹೇಳೋಣ ಫ್ರೆಂಡ್ಸ್. ನಾನೀಗ ಈ ಒಂದು ಮೋಟರ್ನ ಫಸ್ಟ್ ಆಗಿ ನಾನು ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಾನೀಗ ಪ್ಲಗ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ ಫ್ರೆಂಡ್ಸ್, ಕರ್ಕರ್ ಅಂತ ಹೇಳ್ಬಿಟ್ಟು. ಬಟ್ ಮೋಟರ್ ಆನ್ ಮಾಡಿದಾಗ ಈ ರೀತಿ ಸೌಂಡ್ ಬರಬಾರ್ದು ಫ್ರೆಂಡ್ಸ್. ಈ ರೀತಿಯಾಗಿ ಸೌಂಡ್ ಬರಬಾರ್ದು. ಸೊ ಈ ಒಂದು ಸೌಂಡ್ಗೆ ನನಗೆ ಸೌಂಡ್ನ ಬರೆದಿರೋ ರೀತಿ ಇವತ್ತು ಕ್ಲಿಯರ್ ಆಗಿ ನಾನು ನಿಮಗೆ ರಿಪೇರಿಯನ್ನು ಮಾಡಿ ತೋರಿಸ್ತೀನಿ. ಸೊ ಇದಕ್ಕೆ ನಾನು ಈ ಒಂದು ಕ್ಲಿಯರ್ ಆಗಿ ಸೊಲ್ಯೂಷನ್ನ ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ಇನ್ನು ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಇಲ್ಲಿ ಹೇಳಿದಾಗೆ ಈಗ ನಾನು ಈಗ ಮೋಟರ್ನ ಬಿಸ್ತಾ ಇದ್ದೀನಿ. ಸೊ ಬಿಚ್ಚೋಕ್ಕಿಂತ ಮೊದಲು ಫ್ರೆಂಡ್ಸ್, ನಾವು ಕನೆಕ್ಷನ್ಗೆ ಯಾವುದೇ ರೀತಿ ಟಚ್ ಮಾಡೋ ಹಾಗಿಲ್ಲ. ಯಾಕಂತಂದರೆ ನನಗೆ ಕನೆಕ್ಷನ್ ಎಲ್ಲ ಮೋಟರ್ ಒಳಗಡೆ ಓಕೆ ಇದೆ. ಸೊ ನನಗೆ ಎಕ್ಸಾಕ್ಟಾಗಿ RPM ಆಗ್ಬೋದು, ಎಲ್ಲ ಕರೆಕ್ಟಾಗಿದೆ ಫ್ರೆಂಡ್ಸ್ ಕನೆಕ್ಷನ್ನ. ಸೊ ನಾವೀಗ ಫಸ್ಟು ಮೋಟ್ರನ್ನ ನಾನು ನಿಮಗೆ ಬಿಚ್ಚಿ ತೋರಿಸ್ತೀನಿ. ಇದನ್ನು ನಾವೀಗ ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇದನ್ನು ನಾನು ಬಿಚ್ಕೊಂಡಿದ್ದೀನಿ, ಸೈಡನ್ನು ಇಟ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ ಮೇಯ್ನಾಗಿ ನಿಮಗೆ ಬಿಚ್ಚಿದ ಮೇಲೆ ಈ ರೀತಿ ಕಾಣಿಸುತ್ತೆ ನಿಮಗೆ. ಇದು ಮೋಟರ್ನ ಇನ್ನರ್ ಫ್ರೆಂಡ್ಸ್, ಇದು ಕಾಣಿಸ್ತಾ ಇದೆಯಲ್ಲ, ಇದು ಮೈನ್ ವಾಟರ್ನ ಪಂಪ್ ಮಾಡೋದು. ಸೊ ಇದೆಯಲ್ಲ ಈ ರೀತಿ ವಾಟರ್, ಇದರೊಳಗಡೆ ಪ್ರೆಷರ್ ಕ್ರಿಯೇಟ್ ಆಗಿದ ತಕ್ಷಣ ಫ್ರೆಂಡ್ಸ್ ಇದನ್ನು ಈ ರೀತಿ ಇದು ಪುಷ್ ಆಗುತ್ತೆ. ಇದು ಪುಷ್ ಆದಮೇಲೆ ವಾಟರ್ ಒಳಗಡೆ ಸೈಡಲ್ಲಿ ಹೋಗೋದು ಫ್ರೆಂಡ್ಸ್. ಸೊ ಮೈನ್ ಫಾಲ್ಟ್ ಬಂದು ನಮಗೆ ಏರ್ ಮಿಕ್ಸ್ ಆಗ್ತಾ ಇದ್ರೆ ಫ್ರೆಂಡ್ಸ್, ಇದು ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲ್ಲ, ಯಾಕಂತಂದರೆ ಇದು ಪೂರ್ತಿ ಎಲ್ಲ ಜಾಮ್ ಆಗಿರ್ತದೆ ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂತಂದರೆ ಇದು ಜಾಮ್ ಆಯ್ತಂದ್ರೆ ಫ್ರೆಂಡ್ಸ್, ಇದು ಒಳಗಡೆ ಇಲ್ಲೆಲ್ಲ ಕಲ್ಲುಗಳು ಸಿಕ್ಕಾಕೊಂಡ್ಬಿಡುತ್ತೆ ನಮಗೆ ಮೋಟರ್ ಒಳಗಡೆ. ಸೊ ನಾವು ಇದನ್ನು ಈಗ ತಗೋಬೇಕು ಫ್ರೆಂಡ್ಸ್. ಇದನ್ನು ನೋಡ್ತಾ ಇರಲಿ ಫ್ರೆಂಡ್ಸ್, ಇದು ಈ ರೀತಿ ಇದು ಓಪನ್ ಆಗುತ್ತೆ. ಸೊ ಇದನ್ನು ಈ ರೀತಿ ಇರುತ್ತೆ, ಇದನ್ನು ಇದೇ ರೀತಿ ಕೂಡಿಸ್ಕೋಬೇಕು ಫ್ರೆಂಡ್ಸ್. ಇದನ್ನು ನಾವು ಚೇಂಜ್ ಮಾಡ್ಕೋಬೇಕು. ಸೊ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಇದು ಪುಷ್ ಮಾಡೋದಿಲ್ಲ, ಇದು ಪುಷ್ ಮಾಡಿದ ತಕ್ಷಣ ಈ ರೀತಿ ರಿಲೀಫ್ ಆಗುತ್ತೆ ಫ್ರೆಂಡ್ಸ್. ರಿಲೀಫ್ ಆಗಿದಾಗ ನೀರು ಈ ರೀತಿ ಮೋಟ್ರ್ ಪುಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದು ಫೇಲ್ ಆಗಿದೆ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ನೀವು. ಇದೇನು ಇದೆಲ್ಲ ಕಂಪ್ಲೀಟಾಗಿ ಇದು ಎಕ್ಸಾಕ್ಟಾಗಿ ಫುಲ್ ಫಿಟ್ಟಾಗಿ ಕೂತ್ಕೊಳುತ್ತೆ ಫ್ರೆಂಡ್ಸ್. ಇದು ಇದೇನಿದೆ, ಇದನ್ನು ಚೇಂಜ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಇದನ್ನು ಬಿಚ್ಕೊಂಡಿದ್ದಾಯಿತು. ನಮಗೆ ಮೇನ್ ಇನ್ನೊಂದು ಏನಪ್ಪ ಅಂತಂತಂದರೆ, ನನಗೆ ಮೋಟ್ರು ಕರಕರ ಸೌಂಡ್ ಬರ್ತಾ ಇದೆ ಫ್ರೆಂಡ್ಸ್. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಇದೇನಿದೆಯಲ್ಲ ಇದು ಮುಂದೆ ಮೇನ್ ಇದು ಪ್ರೊಪೆಲ್ಲರ್ ಪಾರ್ಟ್ ಫ್ರೆಂಡ್ಸ್. ಇದನ್ನು ಇದನ್ನು ಬಿಚ್ಕೋಬೇಕಾಗತ್ತೆ. ನಾನು ಇದನ್ನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನಾನೀಗ. ಸೊ ಫ್ರೆಂಡ್ಸ್, ಇದರ ನಾನು ಎಲ್ಲ ಒಂದು ಸ್ಕ್ರೂನ ಓಪನ್ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ನಾವು ನೀಟಾಗಿ ಓಪನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ನಾವು ನೀಟಾಗಿ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಇಲ್ಲೆಲ್ಲ ತುಂಬ ಗಲೀಜಾಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದಾ. ಇದನ್ನು ನಾವು ಪಾಲಿಶ್ ಪೇಪರಲ್ಲಿ ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಕರಕರ ಸೌಂಡ್ ಬರ್ತಾ ಇರ್ತಲ್ಲ ಫ್ರೆಂಡ್ಸ್, ಇದೇನಿದೆಯಲ್ಲ ಇದನ್ನು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಈ ರೀತಿ ಸೌಂಡ್ ಬರಬಾರ್ದು ಫ್ರೆಂಡ್ಸ್. ಇದು ಈಗ ನಾನು ಮೋಟ್ರನ್ನ ಹಾಕಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈಗ ನಮಗೆ ಮೋಟ್ರ್ ಹಾಕಿದ್ಮೇಲೆ ಈಗ ಕೂಡ ಅದೇ ರೀತಿ ಸೌಂಡ್ ಬಂತಂತಂದರೆ ನಮಗೆ ಬೇರಿಂಗ್ ಹೋಗಿರುತ್ತೆ ಫ್ರೆಂಡ್ಸ್. ಈಗ ಸೌಂಡ್ ಬಂದಿಲ್ಲಪ್ಪ ಅಂತಂತಂದರೆ ನಾವು ಇದನ್ನು ಹಾಕಿದಾಗ ಮಾತ್ರ ಸೌಂಡ್ ಬಂದಿತ್ತು. ಸೊ ಈಗ ನಾವು ಇದನ್ನು ಹಾಕಿದ್ಮೇಲೆ ಆ ರೀತಿ ಸೌಂಡ್ ಬಂದಿಲ್ಲ ಅಂದರೆ ನಥಿಂಗ್ ಟು ವರಿ ಫ್ರೆಂಡ್ಸ್, ನಿಮ್ಮ ಬೇರಿಂಗ್ ಮೋಟ್ರ್ ಬೇರಿಂಗ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಸೊ ಇದು ಒಂದನೇ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಇದನ್ನು ನಮಗೆ ಚೆನ್ನಾಗೇ ಇದೆ, ಕ್ಲಿಯರಾಗಿ ನೀಟಾಗಿದೆ ಫ್ರೆಂಡ್ಸ್. ಇದನ್ನು ಇದನ್ನು ತೆಗೆದು ನಾವು ಮತ್ತೆ ಇದನ್ನೇ ರೀಪ್ಲೇಸ್ ಮಾಡ್ಬೋದು. ಸೊ ಈಗ ನಿಮಗೆ ನಾನು ಕನೆಕ್ಷನ್ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾವು ಇದಕ್ಕೆ ಕನೆಕ್ಷನ್ ಹಾಕೋಣ ಈಗ. ಸೊ ಫ್ರೆಂಡ್ಸ್, ಈಗ ನಾನೀಗ ಕನೆಕ್ಷನ್ ಆನ್ ಮಾಡ್ತೀನಿ. ಸೊ ನಿಮಗೆ ಅದೇ ರೀತಿ ಸೌಂಡು ರಿಪೀಟ್ ಆಯಿತು ಅಂತಂತಂದರೆ, ಸೊ ನಮ್ಮ ಬೇರಿಂಗ್ ಹೋಗಿದೆ ಅಂತ ಅರ್ಥ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ನಮಗೆ ಬೇರಿಂಗ್ ಹೋಗಿದೆ ಈ ಮೋಟರ್ ಒಳಗಡೆ. ನಾನು ರಿಪೀಟ್ ಮಾಡ್ತೀನಿ, ಮತ್ತೆ ರೀಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಸೌಂಡ್ ಮಾಡಬಾರ್ದು ಫ್ರೆಂಡ್ಸ್. ಇನ್ನೊಂದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಿಮಗೆ ಈ ಒಂದು ವಿಡಿಯೋದಲ್ಲಿ. ಸೊ ನಾವು ಈ ರೀತಿ ಸ್ಟಾರ್ಟ್ ಮಾಡಿ ಕೂಡ ಕಂಡುಹಿಡಿಬೋದು. ಇನ್ನೊಂದು ಟೆಕ್ನಿಕ್ ಏನಪ್ಪ ಅಂತಂತಂದ್ರೆ ಫ್ರೆಂಡ್ಸ್, ಇದನ್ನು ಈಗ ರೊಟೇಟ್ ಮಾಡಿದಾಗ
ಕರ್ ಕರ್ ಅಂತ ಸೌಂಡ್ ಆಗುತ್ತೆ. ಸೊ ಈ ರೀತಿ ಸೌಂಡ್ ಆಗಬಾರ್ದು ಫ್ರೆಂಡ್ಸ್. ನಾನು ಇದನ್ನು ಮೋಟ್ರನ್ನ ಈಗ ನಾನು ಕಂಪ್ಲೀಟಾಗಿ ಬಿಚ್ಚಿಕೊಂಡು ಏನಿದೆಯಲ್ಲ ಸಾಫ್ಟಿಗೆ ಇರ್ತಕ್ಕಂಥ ಬೇರಿಂಗ್ನ ನಾನು ರಿಮೂವ್ ಮಾಡಿ ಬೇರೆ ಬೇರಿಂಗ್ನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಅದನ್ನು ಕೂಡ ಇಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟಾಗಿ ಇದನ್ನು ನಾವು ರಿಮೂವ್ ಮಾಡ್ಕೋಬೇಕಾಗುತ್ತೆ. ಈಗ ರಿಮೂವ್ ಮಾಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದನ್ನು ಓಪನ್ ಮಾಡ್ಕೋಬೇಕಾದ್ರೆ ನಾವು ಫಸ್ಟು ಇಲ್ಲೇನಿದೆಯಲ್ಲ ಬ್ಯಾಕ್ ಪ್ಲೇಟ್ ಏನಿದೆಯಲ್ಲ ಫ್ರೆಂಡ್ಸ್, ಇದು ಪ್ರೊಫೈಲರ್ ಮೇಲೆ ಇರ್ತಕ್ಕಂಥ ಕವರ್ನ ಇದನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾನು ಓಪನ್ ಮಾಡ್ತೀನಿ ಫ್ರೆಂಡ್ಸ್. ಇದನ್ನು ಓಪನ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಬ್ಯಾಕ್ ಪ್ಲೇಟ್ನ ನಾನು ಓಪನ್ ಮಾಡ್ಕೊಂಡು ಫ್ರೆಂಡ್ಸ್ ಈಗ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ನಿಮ್ಗೆ ಅವಾಗ ಹೇಳಿದ್ದೆ ಬೇರಿಂಗ್ ಫೇಲ್ ಇತ್ತಪ್ಪ ಅಂತಂದರೆ ಮೋಟ್ರಲ್ಲಿ ಈ ರೀತಿ ಸೌಂಡ್ ಬರುತ್ತೆ ನೀವು ತಿರುಗಿಸಿದ ತಕ್ಷಣ. ಈ ರೀತಿ ಬರಬಾರ್ದು ಫ್ರೆಂಡ್ಸ್, ಕೇಳಿಸಿದೆ ಅನಿಸುತ್ತೆ ನಿಮಗೆ ವಾಯ್ಸು. ಸೊ ಅದಕ್ಕೋಸ್ಕರ ನಾನೀಗ ಮೋಟ್ರನ್ನ ಬಿಚ್ಕೊತಾ ಇರೋದು ಫ್ರೆಂಡ್ಸ್. ಸೊ ಇದನ್ನು ಇಟ್ಕೊಂಡು ಫ್ರೆಂಡ್ಸ್ ಈಗ ನಾವು ಗಟ್ಟಿಯಾಗಿ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಗೆ ಈಸಿಯಾಗಿ ಓಪನ್ ಆಯ್ತು ಈಗ. ಓಪನ್ ಮಾಡ್ಕೊಂಡಿನಿ ಫ್ರೆಂಡ್ಸ್ ನಾನೀಗ. ಸೊ ಫ್ರೆಂಡ್ಸ್, ಇದನ್ನು ನಾವೀಗ ಓಪನ್ ಮಾಡ್ಕೊಳ್ಳೋಣ. ಸೊ ತುಂಬ ಟೈಟಾಗಿ ಫಿಟ್ಟಿಂಗ್ ಆಯಿತು ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್. ಇದು ಓಕೆ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ. ಸೊ ಇದನ್ನು ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದೇನಿದೆಯಲ್ಲ ಸರ್ಫೇಸ್ ಒಳಗಡೆ, ಇದೆಲ್ಲ ನಮಗೆ ವಾಟರ್ ಪುಲ್ ಮಾಡೋವಾಗ ಏನು ವಾಟರ್ ಒಳಗಡೆ ಬರುತ್ತಲ್ಲ ಅಂತ ಡಸ್ಟ್ ಇರುತ್ತೆ. ಸೊ ಇದನ್ನು ನಾನು ಕ್ಲಿಯರಾಗಿ ಕ್ಲೀನ್ ಮಾಡ್ಕೊತೀನಿ. ಇದನ್ನೇ ರೀ ಹಾಕೋಬೋದು ಫ್ರೆಂಡ್ಸ್. ಸೊ ಇದನ್ನು ಚೇಂಜ್ ಮಾಡ್ಕೋ ಕಾರಣ ಏನಪ್ಪ ಅಂತಂದರೆ, ಸೊ ಇದೆಲ್ಲಾದರೂ ಕಟ್ ಆಗಿದ್ದರೆ ಬಿಟ್ಕೊಂಡಿದ್ರೆ ಇದನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ ಒಂದೊಂದು. ಸೊ ಫ್ರೆಂಡ್ಸ್, ನಾನೀಗ ಈಗ ಬ್ಯಾಕ್ ಪ್ಲೇಟ್ನ ಬಿಚ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ಫುಲ್ ಟೈಟ್ ಆಗಿತ್ತು, ಈಗ ಓಪನ್ ಮಾಡಿ ತಗೊಂಡಿದ್ದೀನಿ. ನಾನೀಗ ಫ್ಯಾನ್ ನೋಡ್ತಾ ಇಲ್ಲ ಫ್ರೆಂಡ್ಸ್, ಈಗ ಓಪನ್ ಮಾಡಿದ್ದೀನಿ ಬ್ಯಾಕ್ ಸೈಡು. ಸೊ ಈಗ ನಾವು ಮೋಟ್ರನ್ನ ಬಿಚ್ಕೊಳ್ಳೋಂಥ ಟೈಮ್ ಫ್ರೆಂಡ್ಸ್. ಈಗ ಮೋಟ್ರನ್ನ ಓಪನ್ ಮಾಡ್ತೀನಿ ನಾನು ಒಂದೊಂದಾಗಿ ನಟ್ಟಿಂದ. ಸೊ ಫ್ರೆಂಡ್ಸ್, ಈಗ ನಾನು ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ, ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ನಾನೀಗ ಸಾಫ್ಟ್ನ ಹೊಡೆದು ತೆಗಿತಾ ಇದ್ದೀನಿ ಬ್ಯಾಕ್ ಪ್ಲೇಟ್ನ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮಗೆ ಈಸಿಯಾಗಿ ಸೊ ಸಾಫ್ಟ್ವರ್ಗೆ ಬಂತು. ಸೊ ನಾವು ಇದನ್ನು ಬಿಚ್ಕೊಂಡು ಇದಕ್ಕೆ ನಾನು ಎರಡು ಬೇರಿಂಗ್ನ ಹಾಕ್ಕೊತೀನಿ ಫ್ರೆಂಡ್ಸ್, ಬ್ಯಾಕು ಮತ್ತು ಫ್ರಂಟ್ ಇರ್ತಕ್ಕಂಥ ಎರಡು ಬೇರಿಂಗ್ನ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕ್ಲಿಯರಾಗಿ ಓಪನ್ ಆಯಿತು ಫ್ರೆಂಡ್ಸ್. ಈಗ ನಾನು ಇದು ಪಾರ್ಟ್ಸ್ನೆಲ್ಲ ಸೈಡಲ್ಲಿ ಇಟ್ಕೊತೀನಿ. ಸೊ ಫ್ರೆಂಡ್ಸ್, ಈಗ ನಾವು ಇದು ಬೇರಿಂಗ್ ಫೇಲ್ ಆಗಿದೆ. ಸೊ ಈ ಬೇರಿಂಗ್ನ ನಾವು ಚೇಂಜ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಇವೆರಡು ಬೇರಿಂಗ್ನ ನಾನು ಚೇಂಜ್ ಮಾಡಿ ಈಗ ನಾನೀಗ ಇದಕ್ಕೆ ಹಾಕೊತೀನಿ ಫ್ರೆಂಡ್ಸ್. ಸೊ ಇದನ್ನೆಲ್ಲ ಫಸ್ಟಾಗಿ ನಾವು ಸಾಫ್ಟ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡ್ಕೊಂಡಂತರ ಏನಿದೆ ಬೇರಿಂಗ್ನ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನು ನಿಮ್ಗೆ ಹೇಳಿದಾಗೆ ಸಾಫ್ಟಿಗೆ ನಾನು ಕ್ಲಿಯರಾಗಿ ಬೇರಿಂಗ್ನ ಹಾಕ್ಕೊತೀನಿ ಅಂತ ಹೇಳಿದೆ. ಸೊ ನಾನು ತೆಗೆದುಬಿಟ್ಟು ಇಲ್ಲಿ ನಾನು ಬೇರಿಂಗ್ನ ಹಾಕ್ಕೊಂಡಿದ್ದೀನಿ. ಸೊ ನಾನು ಇದರಲ್ಲಿ ಹೆವಿ ಕ್ವಾಲಿಟಿ ಬೇಕಂತ ಹೇಳಿಬಿಟ್ಟು ಒಳ್ಳೆ ಕ್ವಾಲಿಟಿಯ ಬೇರಿಂಗ್ ಯೂಸ್ ಮಾಡಬೇಕಂತ ಹೇಳ್ಬಿಟ್ಟು ನಾನಿಲ್ಲಿ ಎಸ್ಕೇಪ್ನ ಯೂಸ್ ಮಾಡಿದ್ದೀನಿ. ಸೊ ನಿಮಗೆ ಎಲ್ಲಿ ನಿಯರೆಸ್ಟಲ್ಲಿ ಏನು ಅವೈಲೇಬಲ್ ಇರುತ್ತೋ ಸೊ ನೀವು ಆ ಬೇರಿಂಗ್ನ ಚಾಯ್ಸ್ ಮಾಡ್ಬೋದು. ಬಟ್ ಎಕ್ಸಾಕ್ಟ್ ನಂಬರ್ ಇರಬೇಕು. ಸೊ ಈ ಒಂದು ಮೋಟ್ರ್ ವಿಗಾರ್ಡ್ ಮೋಟ್ರ್ ಏನಿದೆಯಲ್ಲ 1 HP, ನನ್ನ ಮೋಟ್ರದ್ದು ಏನಿದೆ ಬೇರಿಂಗ್ ನಂಬರು 2602 ಅಂತ ಹೇಳ್ಬಿಟ್ಟು ಬೇರಿಂಗ್ ನಂಬರು. ಸೊ ನನಗೆ ಎರಡು ಸೈಡಲ್ಲೂ ಫ್ರೆಂಡ್ಸ್ ನೀಟಾಗಿ ಹೊಸ ಬೇರಿಂಗ್ನ ಹಾಕ್ಕೊಂಡಿದ್ದೀನಿ, ಬೇರಿಂಗ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಸಾಫ್ಟ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ನೋಡ್ತಾ ಇರೋದು ನೀವು ಇಲ್ಲಿ. ನಾನು ಕ್ಲಿಯರಾಗಿ ಎಲ್ಲ ಸಾಫ್ಟ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಇಲ್ಲಿ ಇಷ್ಟು ಪಾರ್ಟ್ಸ್ನ ಪ್ರೊಫೈಲರ್ ಹೋಗಿತ್ತು ಫ್ರೆಂಡ್ಸ್ ವಾಟರ್ ಪುಲ್ಲಿಂಗ್ದು. ಸೊ ನಾನು ಇಲ್ಲಿ ಹೊಸದಾಗ್ತಾ ಇದ್ದೀನಿ. ಸೊ ಅದೇನಿತ್ತಲ್ಲ ಅದನ್ನು ರಿಮೂವ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಕ್ಲೀನ್ ಮಾಡೋದ್ರ ಬದಲು ಕಟ್ ಆಫ್ ಸ್ವಲ್ಪ ಅಲ್ಲಲ್ಲಿ ಕಟ್ ಆಗೋ ರೀತಿ ಇತ್ತು ಚಾನ್ಸಸ್ಸು. ಅದಕ್ಕೋಸ್ಕರ ನಾನು ಹೊಸದಾಗ್ತಾ ಇದ್ದೀನಿ ಇದರಲ್ಲಿ ಫ್ರೆಂಡ್ಸ್. ಸೇವಿಯರ್ ಮೇನ್ ಫಾಲ್ಟು ವಾಟರ್ ಪಂಪಿಂಗ್ ಫಾಲ್ಟ್ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಇದನ್ನು ಕೂಡ ನಾನು ಹೊಸದಾಗ್ತಾ ಇದ್ದೀನಿ. ಸೊ ನಾನು ಇದಕ್ಕೆಲ್ಲ ಬಿಫೋರೇ ಗ್ರೀಸಿಂಗ್ ಎಲ್ಲ ಮಾಡ್ಕೊಂಡು ಫ್ರೆಂಡ್ಸ್ ಗ್ರೀಸೆಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದು ಮೇನ್ ಬಂದುಬಿಟ್ಟು ಏನಿದೆ ವಾಟರ್ ಲೀಕೇಜ್ನ ಅವಾಯ್ಡ್ ಮಾಡುತ್ತೆ ಫ್ರೆಂಡ್ಸ್. ಇದು ಒಳಗಡೆ ಇರುತ್ತೆ, ಸಾಫ್ಟಿಗೆ ಅಟ್ಯಾಚ್ಮೆಂಟ್ ಇರುತ್ತೆ, ಈ ಪುಲ್ಲರ್ ಮತ್ತು ಸಾಫ್ಟ್ ಮಿಡಲಲ್ಲಿ ಈ ರೀತಿ ಅಟ್ಯಾಚ್ಮೆಂಟ್ ಇರುತ್ತೆ ಫ್ರೆಂಡ್ಸ್. ಸೊ ಇದು ಏನಿದೆ ನಂದು ಹಳೆಯದು, ಇದು ಫೇಲ್ ಆಗಿತ್ತು ಫ್ರೆಂಡ್ಸ್. ಇದು ಈಗ ನೋಡ್ತಾ ಇರಲ್ಲ, ಇದು ಫೇಲ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಚೇಂಜಸ್ ಮಾಡಿ ಹೊಸ ತೊಗೊಂಡಿನಿ ಫ್ರೆಂಡ್ಸ್. ಸೊ ಇದು ಇದು ಅದ್ರ ಬ್ಯಾಕ್ ಸೈಡ್ ವೈಸರು. ಸೊ ಈ ರೀತಿ ಕೂತ್ಕೊಳುತ್ತೆ ಫ್ರೆಂಡ್ಸ್ ಇದು. ಸೊ ನಾನು ನಿಮ್ಗೆ ಹಾಕಿ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬಿಫೋರು. ನೋಡ್ತಾರೆ ಒಳಗಡೆ ಎಲ್ಲ ಕ್ಲಿಯರಾಗಿ ಕ್ಲೀನ್ ಮಾಡ್ಕೊಂಡಿನಿ ಫ್ರೆಂಡ್ಸ್. ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಯಾಪ್ಗೆಲ್ಲ ಗ್ರೀಸ್ ಹಾಕ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ನೀವು ಇಷ್ಟು ಮಾಡ್ಕೋಬೇಕಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅದೇನು ಬೇರಿಂಗ್ ರಿಮೂವ್ ಮಾಡ್ತಿರಲ್ಲ, ಬೇರಿಂಗ್ ರಿಮೂವ್ ಮಾಡಿದ್ಮೇಲೆ ಕ್ಲಿಯರಾಗಿ ಈ ರೀತಿ ಕ್ಲೀನ್ ಮಾಡಿಕೊಂಡು
ಹೊಸದಾಗಿ ಗ್ರೀಸಿಂಗ್ ಹಾಕೋಬೇಕು ಫ್ರೆಂಡ್ಸ್. ನಾನೆಲ್ಲ ಗ್ರೀಸಿಂಗ್ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಕೂಡಿಸ್ಕೊಳ್ಳೋಕ್ಕೆ ಫಿಟ್ಟಿಂಗ್ಗೆ ನಮಗೆಲ್ಲ ಮೆಟೀರಿಯಲ್ ರೆಡಿ ಇದೆ ಫ್ರೆಂಡ್ಸ್ ಈಗ. ಸೊ ಕ್ಯಾಪ್ ಸ್ಕ್ರೂಗಳಲ್ಲಿದೆ. ಓಕೆ ಫ್ರೆಂಡ್ಸ್, ಇದು ಬ್ಯಾಕ್ ಪ್ಲೇಟ್ ಫ್ರೆಂಡ್ಸ್. ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ, ನಾನೆಲ್ಲ ಕ್ಲೀನ್ ಮಾಡಿ ಹೊಸದಾಗಿ ಗ್ರೀಸಿ ಹಾಕಿದ್ದೀನಿ ನೀಟಾಗಿ. ಸೊ ಈಗ ನಾವೀಗ ಫಿಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟು ನಾವು ಮೋಟ್ರ್ ಫಿಟ್ ಮಾಡಬೇಕು. ಫಿಟ್ ಮಾಡೋಕ್ಕಿಂತ ಫಸ್ಟು ಫ್ರೆಂಡ್ಸ್, ಇದೇನಿದೆಯಲ್ಲ ಇದು ಫ್ರಂಟ್ ಸೈಡ್, ಇದು ಫ್ರಂಟ್ ಸೈಡ್ ಬಾಡಿದು. ಸೊ ಇದಕ್ಕೆ ನಾವೀಗ ಬೇರಿಂಗ್ನ ಅಟ್ಯಾಚ್, ಇದು ಏನಿದೆಯಲ್ಲ ಸಾಫ್ಟ್ನ, ಇದಕ್ಕೆ ಫಸ್ಟ್ ಹಾಕೋಬೇಕಾಗಿದೆ ಫ್ರೆಂಡ್ಸ್. ಸೊ ಈ ರೀತಿ ಫಸ್ಟ್ ಇದು ಇದು ಕುತ್ಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಇದನ್ನು ಹಾಕೊಳ್ಳೋಕ್ಕಿಂತ ಮೊದಲು ನಾವಿಲ್ಲಿ ಒಂದನ್ನು ಮೇನ್ ಯೂಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ, ನಿಮ್ಗೆ ಹೊರಗಡೆ ಪೈಂಟ್ ಶಾಪಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದು. ಇದು ಹೆಂಗಿರುತ್ತಪ್ಪ ಅಂತಂದರೆ, ನಾಕ್ಟೈಟ್ ಅಂತ ಹೇಳ್ತಾರೆ. ನಾಕ್ಟೈಟ್ ಬದಲು ಇದರಲ್ಲಿ ಎರಡು ರೀತಿ ವೈಟ್ ಕಲರ್ ಜೆಲ್ ಇರುತ್ತೆ ಫ್ರೆಂಡ್ಸ್, ವೈಟ್ ವಿಸಿಬಲ್ ಜೆಲ್ ಇರುತ್ತೆ. ಸೊ ಎರಡೂ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಫುಲ್ ಟೈಟ್ ಬರುತ್ತೆ ನಟ್ಟು, ಅದಕ್ಕೆ ಇದು ಕಾಣಿಸೋದಕ್ಕೆ ಯೂಸ್ ಮಾಡ್ತೀವಿ. ಸೊ ನಾನು ಇದನ್ನು ಬೇರಿಂಗು ರೊಟೇಟ್ ಆಗಬಾರ್ದು ಫ್ರೆಂಡ್ಸ್. ನಮಗೇನಿದೆಯಲ್ಲ ಇದು ಸ್ಟಿಫ್ ಆಗಿರಬೇಕು, ಈ ಒಂದು ಪಾರ್ಟ್ ಏನಿಲ್ಲ ಬೇರಿಂಗ್ದು ಮೇಲ್ಗಡೆ. ಸೊ ಮೇಲ್ಗಡೆ ಲೇಯರು, ಸೀಲಿಂಗ್ ಲೇಯರು, ಇದು ಫಿಟ್ ಆಗಿರಬೇಕು. ಸೊ ಈ ರೀತಿ ಒಳಗಡೆಯಿಂದ ಮಾತ್ರ ಟರ್ನ್ ಆಗಬೇಕು. ಸೊ ಇದು ಇದಕ್ಕೆ ಫಿಟ್ಟಾಗಿ ಕುತ್ಕೋಬೇಕಂತೇಳಿ ನಾನು ಇದಕ್ಕೆ ಸೈಡಲ್ಲಿ ಇದಕ್ಕೆ ಅಂಟಿಸ್ಕೊತೀನಿ ಫ್ರೆಂಡ್ಸ್ ಈಗ ನಾನು. ಸೊ ಇವೆರಡನ್ನು ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಬ್ಲ್ಯಾಕ್ ಕಲರ್ ಕ್ಯಾಪು, ಸೊ ಅದಕ್ಕೆ ಟಚ್ ಆಗದಿರಂಗೆ ಸೈಡಲ್ಲಿ ಮಾತ್ರ ಹಾಕೋಬೇಕು ಫ್ರೆಂಡ್ಸ್. ಇದೇನು ಕಾಣಿಸ್ತಿದೆಯಲ್ಲ ಈ ರೀತಿ ಕರುಗೆ ಮಾತ್ರ ಹಾಕೋಬೇಕು ಇದನ್ನು. ಕರುಗೆ ನಾನೀಗ ನೀಟಾಗಿ ಅಂಟಿಸ್ತೀನಿ ಫ್ರೆಂಡ್ಸ್ ಇದನ್ನು. ಸೊ ಈ ರೀತಿ ನೀಟಾಗಿ ಅಂಟಿಸ್ಕೋಬೇಕು ಫ್ರೆಂಡ್ಸ್, ಯಾಕಂತಂದರೆ ನಮಗೆ ಬೇರಿಂಗು ಒನ್ ಟೈಮ್ ಫಿಕ್ಸ್ ಆಗಿ ಕುತ್ಕೋಬೇಕು. ಸೊ ನಾನು ಅದಕ್ಕೋಸ್ಕರ ಅಂಟಿಸ್ತಾ ಇರೋದೀಗ. ಇದು ಒನ್ ಟೈಮ್ ಫಿಕ್ಸ್ ಆಯ್ತಂದರೆ ಪರ್ಮನೆಂಟ್ ಫ್ರೆಂಡ್ಸ್, ಇದು ಯಾವುದೇ ಕಾರಣಕ್ಕೂ ರಿಮೂವ್ ಆಗೋದಿಲ್ಲ. ಅಷ್ಟು ತುಂಬ ಸಿಕ್ಕಾಪಟ್ಟೆ ಪವರ್ಫುಲ್ ಇದು, ಗಟ್ಟಿಯಾಗಿರುತ್ತೆ ಫುಲ್ಲು. ಸೊ ಫ್ರೆಂಡ್ಸ್, ಈಗ ನಾನು ಇದನ್ನು ಕವರ್ ಮಾಡ್ಕೊಂಡಿದ್ದೀನಿ ಫಿಟ್ಟಿಂಗ್ ಟೈಮಲ್ಲಿ, ತೊಂದರೆ ಆಗಲ್ಲ. ಸೊ ನಾನು ಇದಕ್ಕೆ ಸ್ವಲ್ಪ ಗ್ರೀಸ್ ಹಾಕೊತಾ ಇದ್ದೀನಿ. ಗ್ರೀಸ್ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಕವರ್ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟು. ಸೊ ನಾವು ಈ ಥ್ರೆಡ್ಗೆ ಹಾಕ್ಬಾರ್ದು, ಬರೀ ಸಾಫ್ಟ್ಗೆ ಅಷ್ಟೇ ಹಾಕ್ಬೇಕು ಫ್ರೆಂಡ್ಸ್ ಈಗ. ಸೊ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಈ ರೀತಿ ಕ್ಲಿಯರಾಗಿ ಕುಡಿಸ್ಕೋಬೇಕು ಫ್ರೆಂಡ್ಸ್. ಫಸ್ಟು ಪ್ಲೇಟ್ ನೋಡ್ಕೋಬೇಕು, ಬ್ಯಾಕು ಫ್ರಂಟ್ ಉಲ್ಟಾ ಕುಡಿಸ್ಕೋಬಾರ್ದು. ಫ್ರಂಟ್ ಫೇಸ್ಗೆ ಸಾಫ್ಟ್ ಥ್ರೆಡ್ಡಿಂಗ್ ಇರೋ ಸೈಡು ನಾನು ಕುಡಿಸ್ಕೊತಾ ಇದ್ದೀನಿ ಈಗ. ಸೊ ಫ್ರೆಂಡ್ಸ್, ಇದು ಫಿಕ್ಸ್ ಆಯ್ತೀಗ ನಮಗೆ. ಸೊ ಫ್ರೆಂಡ್ಸ್, ಈಗ ಕೂಡಿಸ್ಕೊಂಡಿದ್ದೀನಿ ಈಗ, ಇದು ಓಕೆ ಆಯಿತು ನಮಗೆ. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಅವಾಗ ಹೇಳಿದಾಗೆ, ಸೊ ನಾವು ಬ್ಯಾಕ್ ಪ್ಲೇಟ್ ಕೂಡ ಅದೇ ರೀತಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇಲ್ಲಿ ನಾನು ಬ್ಯಾಕ್ ಪ್ಲೇಟ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಕ್ಲಿಯರಾಗಿ ಯಾವುದೇ ರೀತಿ ಒಳಗಡೆ ಟಚ್ ಮಾಡಬಾರ್ದು ಫ್ರೆಂಡ್ಸ್. ಸೊ ನಾನು ಇದಕ್ಕೆ ಅಪ್ಲೈ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನಿಮ್ಮ ಸೈಡ್ ಇಟ್ಕೊಡೋಣ. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಅವಾಗ ಹೇಳಿದಾಗೆ, ಸೊ ನೋಡ್ತಾ ಇದ್ರಲ್ಲ ಈ ರೀತಿ ಫ್ರೀಯಾಗಿ ನಮ್ಗೆ ಕುತ್ಕೊಂಡಿದೆ ಈಗ ಸಾಫ್ಟ್ ಒಳಗಡೆ. ಸೊ ನಾವು ಇದನ್ನು ಈ ಕಡೆಯಿಂದ ಹಾಕೋಬೇಕು ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಹಾಕ್ತೀನಿ ಫ್ರಂಟ್ ಪ್ಲೇಟ್ನ ನೀಟಾಗಿ ಹಾಕೋಬೇಕು ಫ್ರೆಂಡ್ಸ್ ಇದಕ್ಕೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿ ಕೂಡಿಸ್ಕೋಬೇಕು ಫ್ರೆಂಡ್ಸ್. ಕೂಡಿಸ್ಕೊಂಡ್ಮೇಲೆ ಈ ಒಂದು ಪಾರ್ಟ್ನ ನೀಟಾಗಿ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ನಾನು ಇದನ್ನು ಆಮರಲ್ಲಿ ಹೊಡೆದು ಕರೆಕ್ಟಾಗಿ ಕೂಡಿಸ್ಕೊತೀನಿ. ಸೊ ಫ್ರೆಂಡ್ಸ್, ಈ ರೀತಿ ಒಂದೊಂದು ಸೈಡೆ ಸ್ವಲ್ಪ ನೀಟಾಗಿ ಮೆತ್ತಿ ಹೊಡೆದ್ಬಿಟ್ಟು ಈ ರೀತಿ ಕೂಡಿಸ್ಕೋಬೇಕು ಫ್ರೆಂಡ್ಸ್. ಇದನ್ನು ಕ್ಲಿಯರಾಗಿ ಕುತ್ಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಅಪ್ಲೈ ಮಾಡಿದ್ದೀನಿ, ಜಾಸ್ತಿ ಹೊದ್ಬಿಡ್ಬಾರ್ದು. ಸೊ ನಾನು ಈ ಸೈಡು ಏನಿದೆಯಲ್ಲ ಫ್ರೆಂಡ್ಸ್, ಅದೇ ರೀತಿಯಾಗಿ ಈ ಸೈಡ್ ಕೂಡ ಸಾಫ್ಟ್ಗೆ ನಾನೀಗ ಗ್ರೀಸಿಂಗ್ ಮಾಡ್ಕೊತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ, ನಾನು ನೀಟಾಗಿ ಸಾಫ್ಟ್ಗೆಲ್ಲ ಕ್ಲಿಯರಾಗಿ ಗ್ರೀಸ್ ಹಚ್ತೀನಿ ಫ್ರೆಂಡ್ಸ್. ಸೊ ಈ ರೀತಿ ನೀಟಾಗಿ ಸ್ವಲ್ಪನೇ ತೊಗೊಂಡು ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಈಗ ಹಾಕಿದ್ದೀನಿ, ನೋಡ್ತಾ ಇದ್ರಲ್ಲ ಈ ರೀತಿ ಹಾಕಿದ್ಮೇಲೆ. ಸೊ ನಾವೀಗ ಈ ಪ್ಲೇಟ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸೊ ಇದೇನಿದೆಯಲ್ಲ ಇದು ಕರೆಕ್ಟಾಗಿ ಹಾಕೋಬೇಕು. ಸೊ ಈ ಪ್ಲೇಟ್ ಏನಿದೆಯಲ್ಲ ಫ್ರೆಂಡ್ಸ್, ಚೇಂಜಸ್ ಇರಬಾರ್ದು, ಇವು ಕರೆಕ್ಟಾಗಿ ಕುತ್ಕೋಬೇಕು ಅಡ್ಜಸ್ಟ್ಗೆ. ಸೊ ನಾನೀಗ ಇದನ್ನು ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್ ಈ ರೀತಿ
ಈಗ ನಾವು ಇದನ್ನು ಕ್ಲಿಯರಾಗಿ ಕೂತ್ಕೊಳ್ತೇವೆ ಫ್ರೆಂಡ್ಸ್. ಈಗ ನಾವು ಸ್ಕ್ರೂಗಳನ್ನ ಹಾಕೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಾನೀಗ ಫಿಟ್ ಮಾಡ್ಕೊತ ಇದ್ದೀನಿ. ಸೊ ನಾನು ಫಸ್ಟು ಎಲ್ಲ ನಟ್ಟುಗಳನ್ನ ಹಾಕ್ಬಿಡ್ತೀನಿ. ಫ್ರೆಂಡ್ಸ್, ಇದು ನಟ್ಟುಗಳನ್ನೆಲ್ಲ ಫಸ್ಟ್ ಹಾಕ್ಬಿಡ್ಬೇಕು, ಇಲ್ಲಾಂತಂದರೆ ಕ್ಲಿಯರಾಗಿ ಕೂತ್ಕೊಳ್ಳಲ್ಲ. ಈಗ ನಾವು ಸೆಟ್ಟಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್, ಹೆಂಗೆ ಬೇಕಾಗೆ, ಯಾವ ರೀತಿ ಬೇಕೋ ಆ ರೀತಿ. ಸೊ ಫ್ರೆಂಡ್ಸ್, ಈಗ ನಾನು ಒಂದೊಂದಾಗಿ ನಟ್ಟುಗಳನ್ನೆಲ್ಲ ಟೈಟ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಈಗ ನಾನು ಇದನ್ನು ಕ್ಲಿಯರಾಗಿ ಫಿಟ್ ಮಾಡ್ಕೊಂಡಿದ್ದೀನಿ ಟೈಟ್ ಮಾಡಿ. ಸೊ ನೋಡ್ತಾ ಇರೋ ಫ್ರೆಂಡ್ಸ್, ಈಗ ನನಗೆ ಫ್ರೀಯಾಗಿ ಕ್ಲಿಯರಾಗಿ ಸಾಫ್ಟ್ ತಿರುಗ್ತಾ ಇದೆ. ಸೊ ನಾನು ಇದನ್ನು ಒಂದ್ಸರಿ ಟ್ರಯಲ್ ತೊಗೊಂಡು ತೋರಿಸ್ತೀನಿ ಫ್ರೆಂಡ್ಸ್, ನಿಮಗೆ ಟ್ರಯಲ್ ತೊಗೊಂಡು ಒಂದ್ಸರಿ ನೋಡೋಣ, ಆಮೇಲೆ ಕ್ಲಿಯರಾಗಿ ಫಿಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ತಾ ಇರೋ ಫ್ರೆಂಡ್ಸ್, ಮೊದಲಿರ್ತಕ್ಕಂಥ ಸೌಂಡ್ಗೂ ಈಗಿರ್ತಕ್ಕಂಥ ಸೌಂಡ್ಗೆ. ಸೊ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ವೇರಿಯೇಷನ್ ಆಗ್ತಾ ಇದೆ. ಯಾಕಂತಂತಂದರೆ ಈಗ ಕ್ಲಿಯರಾಗಿ ಹೊಸ ಬೇರಿಂಗ್ನ ಹಾಕಿದ್ದೀನಿ ಫ್ರೆಂಡ್ಸ್. ಸೊ ನಿಮ್ಗೆ ಇಷ್ಟು ಕೂಡ ಸೌಂಡ್ ಬರೋದಿಲ್ಲ, ಇನ್ನೂ ಕಮ್ಮಿ ಬರುತ್ತೆ ಫ್ರೆಂಡ್ಸ್. ಸೊ ನಾನು ಕೆಪಾಸಿಟರ್ನ ಹೆವಿ ಹಾಕ್ಕೊಂಡಿದ್ದೀನಿ, ಸೊ ಅದಕ್ಕೋಸ್ಕರ ಇಷ್ಟೊಂದು ಸೌಂಡ್ ಬರ್ತಾ ಇದೆ. ಸೊ ನೀವು ಕೆಪಾಸಿಟರ್ ಏನಿದೆ ಇದ್ರ ಕರೆಕ್ಟ್ ಎಕ್ಸಾಕ್ಟ್ ಆಗಿತ್ತು ಅಂದರೆ ಇನ್ನೂ ಕ್ಲಿಯರ್ ಸೌಂಡ್ ಕಮ್ಮಿ ಆಗುತ್ತೆ. ಸೊ ನನಗೆ ಈಗ ಕ್ಲಿಯರಾಗಿ ಎಕ್ಸಾಕ್ಟ್ ಏನಿದೆ ಅದು ಆರ್ ಪಿ ಎಮ್ ಸಿಗ್ತಾ ಇದೆ. ನೋಡ್ತಾ ಇರಲ್ಲ ಫ್ರೆಂಡ್ಸ್. ಸೊ ಈಗ ನಮಗೆ ಕಂಪ್ಲೀಟಾಗಿ ರೆಡಿ ಆಗಿದೆ, ಈಗ ನಾವು ಫಿಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೋಡ್ತಾ ಇರೋ ಫ್ರೆಂಡ್ಸ್, ಈ ರೀತಿ ಕ್ಲಿಯರಾಗಿ ತಿರುಗಬೇಕು. ನಮಗೆ ಮೋಟರ್ ಕ್ಲಿಯರಾಗಿ ಫಿಟ್ಟಿಂಗ್ ಆಗಿತ್ತು ಅಂತಂದರೆ ಈ ರೀತಿ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್ ನಮಗಿದು. ಸೊ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ವೈಸರ್ನ ಹಾಕ್ಕೊಂಡು ಫಿಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟು ನಮ್ಗೆ ಇದಕ್ಕೆ ಬ್ಯಾಕ್ ಕವರ್ ಹಾಕೋಬೇಕು. ಸೊ ನಾನೀಗ ಬ್ಯಾಕ್ ಕವರ್ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇದು ಕ್ಲಿಯರಾಗಿ ಯಾವ ರೀತಿ ಹೋಲ್ ಕಾಣಿಸಿದೆಯಲ್ಲ, ಇಲ್ಲಿ ಲಾಕ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೋಲಿಂಗ್ ಲಾಕ್ ಇದೆಯಲ್ಲ. ಸೊ ಇದು ಎಕ್ಸಾಕ್ಟಾಗಿ ಇದಕ್ಕೆ ಕ್ಲಿಯರಾಗಿ ಕುತ್ಕೋಬೇಕು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದಕ್ಕಿಂತ ಮೊದಲು ಇಲ್ಲಿ ಸ್ವಲ್ಪ ನಿಮ್ಮ ಜಂಕ್ ಕಾಣಿಸೋಲ್ಲ, ಇದನ್ನು ನೀವು ಕ್ಲಿಯರ್ ಮಾಡ್ಕೋಬೋದು ಹೀಗೆ. ಯಾಕಂತಂತಂದರೆ ಈಗ ನೀವು ಮೋಟ್ರ್ ಆನ್ ಮಾಡಿ ಈಗ ಪಾಲಿಶ್ ಪೇಪರ್ ಮಾಡ್ಕೊತೀನಿ, ಇದನ್ನು ಸ್ವಲ್ಪ ನಾನು ಕ್ಲಿಯರ್ ಮಾಡ್ಕೊತೀನಿ ಫ್ರೆಂಡ್ಸ್. ಫಸ್ಟ್ ಇದು ಗ್ರೀಸ್ನ ಒರೆಸ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ನಾನು ಇಲ್ಲಿ ಪಾಲಿಶ್ ಪೇಪರ್ ತೊಗೊಂಡಿದ್ದೀನಿ, ನಾನು ಮೋಟ್ರ್ ಆನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಈಗ. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಈಗ ನೀಟಾಗಿ ಪಾಲಿಶ್ ಪೇಪರ್ ಹಾಕಿದ್ದೀನಿ ನಾನು, ಕ್ಲೀನಾಗಿದೆ. ಸೊ ನಾವು ಇದಕ್ಕೆ ಈಗ ನಾವು ಲಾಕ್ ಹಾಕಿ ಬ್ಯಾಕ್ ಫ್ಯಾನ್ ಹಾಕಿ ಲಾಕ್ ಮಾಡ್ಕೊಳೋಣ ಫ್ರೆಂಡ್ಸ್ ಕ್ಲಿಯರಾಗಿ. ಸೊ ಇದು ಫಸ್ಟು ಈ ಹೋಲ್ ಇದು ಏನಿದೆಯಲ್ಲ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಈ ಹೋಲ್ ಕರೆಕ್ಟಾಗಿ ಈ ಹೋಲ್ಗೆ ಎಕ್ಸಾಕ್ಟ್ ಆಗಿರಬೇಕು. ಸೊ ನಾನೀಗ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈಗ ನಾವು ಬ್ಯಾಕ್ ಫ್ಯಾನ್ ಹಾಕ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈಗ ನಾನೀಗ ಫ್ರಂಟಲ್ಲಿ ನಿಮ್ಮ ಮೇನ್ ಇರೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಈಗ ಮೇನ್ ಇರೋದೇನಪ್ಪ ಅಂತಂದರೆ ಇಲ್ಲಿ ವಾಟರ್ ಲೀಕೇಜ್ ಆಗ್ತಾ ಇರುತ್ತೆ, ಕೆಲವೊಬ್ಬರು ಮೋಟ್ರಲ್ಲಿ ಸಿಕ್ಕಾಪಟ್ಟೆ ವಾಟರ್ ಲೀಕೇಜ್ ಆಗ್ತಾಯಿದೆ ಫ್ರೆಂಡ್ಸ್. ಆ ಒಂದು ಮೆಥಡ್ಗೆ ಇವತ್ತು ಏನು ಮಾಡಬೇಕಂತೇಳಿ ಹೇಳ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದನ್ನು ನೋಡ್ತಾ ಇದ್ರಲ್ಲ, ಈಗ ನಮ್ಮ ಸಾಫ್ಟ್ ಹಾಕೊಂಡ ಮೇಲೆ ಒಳಗಡೆ ಏನೂ ಇಲ್ಲ, ಕ್ಲಿಯರ್ ಇದೆ, ನಿಮ್ಗೆ ಕಾಣಿಸಿದೆಯಲ್ಲ ಫುಲ್ ಕ್ಲಿಯರ್ ಇದೆ. ಸೊ ಇದರೊಳಗಡೆ ಒಂದು ವಾಲ್ ಬಂದಿರುತ್ತೆ ಫ್ರೆಂಡ್ಸ್. ಯಾವ ರೀತಿಪ್ಪ ಅಂತಂತಂದರೆ ಈ ರೀತಿ ಒಂದು ನಿಮಗೆ ವಾಯ್ಸರ್ ಟೈಪ್ ಇರುತ್ತೆ ಫ್ರೆಂಡ್ಸ್, ಇದು ಫಸ್ಟು ಒಳಗಡೆ ಕೂತ್ಕೊಳ್ಳುತ್ತೆ. ಸೊ ಇದನ್ನು ಒಳಗಡೆ ಹಾಕಿದಾಯ್ತು ಫ್ರೆಂಡ್ಸ್. ಈಗ ಇದಕ್ಕೆ ಈ ಕಡೆ ಕಾಣಿಸಿದೆಯಲ್ಲ ಫ್ರೆಂಡ್ಸ್, ಇದು ನಮಗೆ ಈ ಕಡೆ ಔಟ್ಪುಟ್ ಈ ಹಿಂಗೆ ಕಾಣಿಸ್ಬೇಕು. ಸೊ ಇದನ್ನು ನಾವು ಈ ಸೈಡಿಂದ ಹಾಕಬೇಕು. ಸೊ ಈಗ ಕಾಣಿಸಿದೆಯಲ್ಲ, ಸೊ ನಾವು ಇದನ್ನು ಈ ರೀತಿ ಹಾಕೋಬೇಕು ಫ್ರೆಂಡ್ಸ್. ಹಾಕಿ ಪುಷ್ ಮಾಡಿ ನಾವು ಈಗ ಫ್ಯಾನ್ನ ಕುಡಿಸ್ಬೇಕು ಫ್ರೆಂಡ್ಸ್. ಈಗ ಅದು ಮುಂದಗಡೆ ಇರ್ತಕ್ಕಂಥ ಪ್ರೊಫೈಲನ್ನು ಕುಡಿಸ್ಬೇಕು. ಸೊ ಫ್ರೆಂಡ್ಸ್, ನಾನೀಗ ಪ್ರೊಫೈಲನ್ನು ಕುಡಿಸ್ತಾ ಇದ್ದೀನಿ. ಸೊ ಪ್ರೊಫೆಷನಲ್ ಡೈರೆಕ್ಷನ್ ಯಾವ ರೀತಿ ಆಗಬೇಕಪ್ಪ ಅಂತಂದರೆ ಇದು ಮೇಲ್ಗಡೆ ಆಗಬೇಕು ಫ್ರೆಂಡ್ಸ್. ಇದು ಈ ಕಡೆ ನಮಗೆ ಈ ಕಡೆ ಹಿಂಗೆ ಕಾಣಿಸ್ಬೇಕು, ಈ ರೀತಿ ಇದೇನಿದೆಯಲ್ಲ ಇದು ಎಕ್ಸ್ಟ್ರಾ ಸೈಡ್ ಇದ್ದಿದ್ದು ಈ ಕಡೆ ಒಳಗಡೆ ಹೋಗ್ಬೇಕು ಫ್ರೆಂಡ್ಸ್. ಇದು ಫ್ರೆಂಡ್ಸ್ ನಾನು ಹೇಳಿದಾಗ ಇದೆ, ನಾನು ಫಿಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಒಂದ್ಸರಿ ನಾವು ಟ್ರಯಲ್ ನೋಡೋಣ, ಟ್ರಯಲ್ ನೋಡಿದ ಬಳಿಕೆ ಗೊತ್ತಾಗುತ್ತೆ ನಮಗೆ ಕಂಡೀಷನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡ್ತಾ ಇದ್ದಾರಲ್ಲ, ಸೊ ಎಕ್ಸಾಕ್ಟಾಗಿ ಈ ರೀತಿಯಾಗಿ ನಮ್ಮ ಮೋಟ್ರ್ ರನ್ ಆಗಬೇಕು. ಮೊದಲ ಇದೇ ಇರೋದಕ್ಕೂ ಈಗಿರೋದಕ್ಕೂ ವಾಯ್ಸ್ನ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಸಿಕ್ಕಾಪಟ್ಟೆ ಸ್ಪೀಡ್ ಕೂಡ ಆಗಿದೆ ಫ್ರೆಂಡ್ಸ್, ತುಂಬಾ ಗಾಳಿ ಬರ್ತಾ ಇದೆ.
ಸೊ ಫ್ರೆಂಡ್ಸ್ ಈ ರೀತಿಯಾಗಿ ಕಂಪ್ಲೀಟಾಗಿ ಈಗ ನಮಗೆ ರೆಡಿಯಾಗಿದೆ. ಈಗ ನಾವು ಇದನ್ನು ಪೂರ್ತಿಯಾಗಿ ಬಾಡಿನ ಫಿಟ್ ಮಾಡೋಣ ಫ್ರೆಂಡ್ಸ್. ಫಿಟ್ ಮಾಡಿದ್ಮೇಲೆ ಏನಿದೆ ಒಂದ್ಸರಿ ವಾಟರ್ ಟೆಸ್ಟ್ ಕೂಡ ಮಾಡೋಣ. ಸೊ ಈಗ ನಾನು ನೆಕ್ಸ್ಟ್ ಫಿಟ್ಟಿಂಗ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಸೊ ಈಗ ನೆಕ್ಸ್ಟ್ ಇದಕ್ಕೆ ನಾವು ಪಂಪಿಂಗ್ ಪಾರ್ಟ್ನ ಹಾಕೋಣ. ಸೊ ನಾನು ಫಸ್ಟ್ ಎಲ್ಲದಕ್ಕೂ ಗ್ರೀಸ್ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್. ನೀವು ಅಪ್ಲೈ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಗ್ರೀಸ್ ಹಾಕ್ಕೊಂಡಷ್ಟು ನಿಮಗೆ ಕ್ಲಿಯರಾಗಿ ನೀಟಾಗಿ ಕುತ್ಕೊಳ್ಳುತ್ತೆ, ಹಾಗೂ ಯಾವುದಿದೆ ಎಲ್ಲ ರೊಟೇಟಿಂಗ್ ಪಾರ್ಟು ಕ್ಲಿಯರಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಸೊ ಎಲ್ಲ ನೆಟ್ಟಿಗಳನ್ನ ಹಾಕ್ಕೊಳ್ಳೋಣ ನಾವೀಗ. ಇಲ್ಲಿ ನೋಡ್ತಾ ಇರ್ಬೋದು ನಾನೀಗ ಇದನ್ನು ಫಿಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಪಂಪಿಂಗ್ ಪಾರ್ಟ್ನ. ಸೊ ಈಗ ನಾನು ನಿಮಗೆ ಮೋಟ್ರನ್ನ ಆನ್ ಮಾಡಿ ಕನೆಕ್ಷನ್ ಹಾಕಿ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ ಫ್ರೆಂಡ್ಸ್, ಮೊದಲಿಗಿಂತ ಬಿಫೋರ್ಗಿಂತ ಸಿಕ್ಕಾಪಟ್ಟೆ ಪಿಕಪ್ ಇದೆ. ಸೊ ಹಿಂಗೆ ಹೇಳ್ಕೊಳುತ್ತೆ, ಕೈ ಫುಲ್ ಪವರ್ಫುಲ್ ಇದೆ. ಸೊ ಇದಕ್ಕೆ ಕನೆಕ್ಷನ್ ಮಾಡೋಣ ಫ್ರೆಂಡ್ಸ್. ಈಗ ನಾವು ಕನೆಕ್ಷನ್ ಆಗಿದೆ ಸರಿ. ಇದಕ್ಕೆ ನಾನೀಗ ಏನಿದೆ ಮಿಕ್ಕಿದೆಲ್ಲ ಪಾರ್ಟ್ಸ್ನ ಹಾಕ್ಕೊತೀನಿ ಫ್ರೆಂಡ್ಸ್. ಈಗ ನಾನು ನಿಮ್ಗೆ ತೋರಿಸೋದೇನಪ್ಪ ಅಂತಂದರೆ ನೆಕ್ಸ್ಟ್ ಮೇನ್ ಪಾರ್ಟ್ ಫ್ರೆಂಡ್ಸ್. ನಾವು ಇದಕ್ಕೆ ಏನಿದೆಲ್ಲ ಪಂಪಿಂಗ್ ಪಾರ್ಟ್ ಅಂತ ಏನು ಹೇಳ್ತೀವಲ್ಲ ಮೇನು ಎವಿಆರು, ಇದನ್ನು ನಾವು ಹಾಕೋಬೇಕಾಗುತ್ತೆ ಟ್ಯಾಪಿಂಗು. ಫಸ್ಟು ವಾಟರ್ ಪಂಪ್ ಮಾಡೋದು ಇದೆ ಫ್ರೆಂಡ್ಸ್. ಇದನ್ನು ನಾನು ಫಿಟ್ ಮಾಡ್ಕೊತೀನಿ. ಈಗ ಇದನ್ನು ಫಿಟ್ ಮಾಡಿದ್ಮೇಲೆ ಫೈನಲಾಗಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನೆಲ್ಲ ಹಾಕಿ ಅದಾದ ನಂತರ ನಾನು ನಿಮಗೆ ವಾಟರ್ ಹಾಕಿ ಟ್ರಯಲ್ ಟೆಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನಾನು ನಿಮ್ಗೆ ಹೇಳಿದಾಗ ಫೈನಲಾಗಿ ನಾನೆಲ್ಲ ಫಿಟ್ ಮಾಡ್ಕೊಂಡಿದ್ದೀನಿ ಮೋಟ್ರನ್ನ ಫಿಟ್ ಮಾಡಿದ್ಮೇಲೆ. ಸೊ ಈಗ ನಾನು ಮೋಟ್ರ್ ಆನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಆದರೆ ನಾನು ಇಲ್ಲಿ ವಾಟರ್ ಟ್ಯಾಪ್ ಆನ್ ಮಾಡಿಲ್ಲ. ಸೊ ಈಗ ನಿಮಗೆ ವಾಟರ್ ಟ್ಯಾಪ್ ಆನ್ ಮಾಡಿ ನಾನು ಮೋಟ್ರನ್ನ ಸ್ಪೀಡ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನಮಗೆ ಕಂಪ್ಲೀಟಾಗಿ ಮೋಟ್ರ್ ರೆಡಿಯಾಗಿದೆ. ನೋಡ್ತಾ ಇರಿ ಫ್ರೆಂಡ್ಸ್, ಇಲ್ಲಿ ನಮಗೆ ವಾಟರ್ ಬರ್ತಾ ಇದೆ. ಸೊ ಫ್ರೆಂಡ್ಸ್, ನಮಗೆ ಕ್ಲಿಯರಾಗಿ ಸ್ಪೀಡಾಗಿ ಬರ್ತಾ ಇದೆ. ನೋಡ್ತಾ ಇರಿ ಫ್ರೆಂಡ್ಸ್ ನೀವು ಇಲ್ಲಿ. ಸೊ ನಮಗೆ ಕ್ಲಿಯರಾಗಿ ಮೋಟ್ರ್ ಆನ್ ಆಗಿದೆ ಫ್ರೆಂಡ್ಸ್. ಸೊ ಈಗ ಯಾವುದೇ ರೀತಿ ಮೊದಲೇ ರೀತಿ ಸೌಂಡ್ ಬರ್ತಾ ಇಲ್ಲ. ಸೊ ಈಗ ಕ್ಲಿಯರಾಗಿದೆ. ಸೊ ಫ್ರೆಂಡ್ಸ್, ನಮ್ಗೆ ಯಾವಾಗೂ ಮೋಟ್ರ್ ಇದೇ ರೀತಿ ಕಂಡೀಷನಲ್ಲಿ ಇರಬೇಕು. ಸೊ ಈಗ ನಮ್ಮ ಕಂಪ್ಲೀಟಾಗಿ ನಮ್ಮ ಮೋಟ್ರ್ ರಿಪೇರಿ ಆಗಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಈ ಒಂದು ವೀಡಿಯೋನ ಕಷ್ಟಪಟ್ಟು ಮಾಡಿದ್ದಕ್ಕೆ ಯಾರು ನೋಡ್ತಾ ಎಲ್ಲರೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ನಾನು ಇಲ್ಲಿಗೆ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.